ಒಂದು ಕಾಲದಲ್ಲಿ ಹಳ್ಳಿಯಲ್ಲಿ ಇದ್ದಂಥ ಈ ವ್ಯಕ್ತಿ ಸದ್ಯ ಒಂದು ರಿಯಾಲಿಟಿ ಶೋ ಮೂಲಕ ಬರ್ತಾನೆ ಆ ರಿಯಾಲಿಟಿ ಶೋ ಮೂಲಕ ಬಂದ ನಂತರ ಆಗದೆ ದುರಂತ ಅಂತಲೇ ಕೂಡ ಹೇಳ್ಬೋದು ಈ ದುರಂತ ಅಂತ್ಯ ಆಗಿದ್ದು ಯಾಕೆ ಯಾರಿ ನಟ ಹಾಗಾದರೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದೆ ಚಾನಲ್ಸ್ ಬುಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಐಶ್ವರ್ಯ ಅಂತ ಈ ಹುಡುಗಿಯಿಂದ ಸದ್ಯ ರಾಜೇಶ್ ಅಂತ ಹುಡುಗನೂ ಕೂಡ ಆಚೆ ಟ್ರೆಂಡಲ್ಲಿ ಬಂದರು ಎರಡು ಸಾವಿರದ ಹದಿಮೂರರಲ್ಲಿ ಹಳ್ಳಿ ಐದ ಪ್ಯಾಟೆಗೆ ಬಂದ ಎಂಬ ರಿಯಾಲಿಟಿ ಶೋ ಮೂಲಕ ಹಳ್ಳಿಯಾವ ಹುಡುಗರನ್ನು ಕರೆದುಕೊಂಡು ಬಂದರು ಅದೇ ಸ್ಟಾರ್ ಸುವರ್ಣದಲ್ಲಿ ಅಕುಲ್ ಬಾಲಾಜಿ ನಡೆಸ್ಕೊಟ್ಟಂಥ ಹಳ್ಳಿಯ ಪ್ಯಾಟಿಗೆ ಬಂದ ರಿಯಾಲಿಟಿ ಶೋನಲ್ಲಿ ತುಂಬನೇ ಅದ್ಭುತವಾಗಿ ಮೂಡಿ ಬಂತು ಈ ಶೋ ಅಂತಲೂ ಕೂಡ ಹೇಳ್ಬೋದು ಆಗ ಟಿ ಆರ್ ಪಿ ಕೂಡ ನಂಬರ್ ಒಂದು ಸ್ಥಾನವನ್ನೇ ಕಾಯ್ದಿರಿಸಿಕೊಂಡಿತ್ತು ನಂತರ ಈ ರಿಯಾಲಿಟಿ ಶೋ ಕೂಡ ಗೆದ್ದಿದ್ದು ಆಯಿತು ಗಾಟೆಗಳು ಮಾಡ್ಕೊಂಡು ಸಾಕಷ್ಟು ಸುದ್ದಿಯಲ್ಲಿ ಕೂಡ ಇದ್ದಂಥ ರಾಜೇಶ ನಂತರ ಸಿನಿಮಾದಲ್ಲಿ ಕೂಡ ಜಂಗಲ್ ಅಂತ ಸಿನಿಮಾನು ಕೂಡ ಮಾಡಿದ ಆ ಸಿನಿಮಾ ಇವತ್ತು ಕೂಡ ಯೂಟ್ಯೂಬ್ ಬಂದಿಲ್ಲ ಆದರೆ ಥಿಯೇಟರ್ಗಳಲ್ಲಿ ಬಂದಿತ್ತು ಅಂತಲೂ ಕೂಡ ಹೇಳಲಾಗುತ್ತೆ ಸದ್ಯ ಸಹ ಆ ಸಿನಿಮಾ ಸೋತು ಸೋಲ್ತು ಸೋತಾದ ನಂತರ ಅದನ್ನು ತುಂಬಾ ಖಿನ್ನತೆಗೆ ಮಾನಸಿಕ ಖಿನ್ನತೆಗೆ ಒಳಗಾದ ಮನೇಲಿ ಹೆಂಡತಿಗೆಲ್ಲ ಒಡೆಯಲು ಶುರು ಮಾಡಿದ ಇದಾದ ನಂತರ ಆರ್ ಸಿ ಸಿ ಮೇಲಿಂದ ಬಿದ್ದು ಕಾಂಪೌಂಡಲ್ಲಿದ್ದಂಥ ಸರಪಡಿಗಳು ಒಟ್ಟಿಗೆ ಒಕ್ಕಿಕೊಂಡು ಸ್ಥಳದಲ್ಲಿ ಕೊನೆ ಈ ದುರಂತ ಘಟನೆ ನಡೆದು ಇಂದಿಗೆ ಹತ್ತು ವರ್ಷಗಳು ಆಗಿದೆ ಸ್ನೇಹಿತರೆ ಇವರತ್ಮಕೇಶ್